गुड इवनिंग फ्रेंड्स। 6 months करंट अफेयर्स जनवरी 2022 टू जुलाई 2022। फस्ट क्वेश्चन, इसरो अध्यक्षर यार नेमकगोंडिद्दारे? हू इज द प्रेजेंट प्रेसिडेंट आफ् इसरो? एस सोमनाथ द प्रेजेंट प्रेसिडेंट आफ् इसरो एस सोमनाथ। ही इज द 11th president of ISRO. ISRO means Indian Space Research Organization, established in the year of 1969. Headquarter ಬಂದ್ಬಿಟ್ಟು ಬೆಂಗಳೂರಿನಲ್ಲಿದೆ. 10th president ಎಲ್ಲರಿಗೂ ಗೊತ್ತಿದೆ, ಕೆ ಶಿವನ್ ಅಂತ. ಮಂಗಳಯಾನ ಮಾಡಿದ್ದವರು ಕೆ ಶಿವನ್, 10th president. ಈಗ ಎಸ್ ಸೋಮನಾಥ್ 11th president ಆಗಿ ಆಯ್ಕೆಗೊಂಡಿದ್ದಾರೆ. ಅದೇ ರೀತಿ ಸೆಕೆಂಡ್ ಕ್ವೆಶನ್, ಮಾರ್ಕ್ ರುಟ್ಟೆ 4ನೇ ಬಾರಿಗೆ ಯಾವ ದೇಶದ ಪ್ರಧಾನಿಯಾಗಿದ್ದಾರೆ? ಯಾರು? ಮಾರ್ಕ್ ರುಟ್ಟೆ ಕಂಟಿನ್ಯೂಯಸ್ 4th ಟೈಮ್ ನೆದರ್ಲ್ಯಾಂಡ್ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಹಿ ಈಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ನೆದರ್ಲ್ಯಾಂಡ್, ಮಾರ್ಕ್ ರುಟ್ಟೆ, ಫಾರ್ ಕಂಟಿನ್ಯೂಯಸ್ 4th ಟೈಮ್. ನೆದರ್ಲ್ಯಾಂಡ್ ಕ್ಯಾಪಿಟಲ್ ಸಿಟಿ ಆಮ್ಸ್ಟರ್ಡ್ಯಾಮ್, ಅಲ್ಲಿನ ಕರೆನ್ಸಿ ಹೆಸರು ಯೂರೋ ಅಂತ. ನೆದರ್ಲ್ಯಾಂಡ್ ಕ್ಯಾಪಿಟಲ್ ಆಮ್ಸ್ಟರ್ಡ್ಯಾಮ್ ಆ್ಯಂಡ್ ಕರೆನ್ಸಿ ಈಸ್ ಯೂರೋ. ಅದೇ ರೀತಿ ನೆಕ್ಸ್ಟ್ ಕ್ವೆಶನ್ನು, ಜಿ ಕೆ ಕ್ವೆಶನ್ ಇಂಪಾರ್ಟೆಂಟ್ ಯಾವುದ್ಯಾವುದಿದೆ ಅದು ಮಾತ್ರ ಬರೀತಾ ಹೋಗ್ತಾ ಇದ್ದೀನಿ ನಾನು, ಯಾಕಂದರೆ ನೆಕ್ಸ್ಟ್ ನಿಮಗೆ ಎಚ್ ಎಸ್ ಟಿ ಆರ್ ಹೈಸ್ಕೂಲ್ ಟೀಚರ್ಸ್ ರಿಕ್ವೈರ್ಮೆಂಟ್ಗೆ ಮತ್ತು ಪಿ ಡಿ ಒಗೆ, ಎಸ್ ಡಿ ಎ, ಎಫ್ ಡಿ ಎಗೆ ಇದು ವೆರಿ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ನುಸಂತಾರ ಯಾವ ದೇಶದ ಹೊಸ ರಾಜಧಾನಿ ಆಗಲಿದೆ? ಇಂಡೋನೇಷ್ಯಾ. ನುಸಂತಾರ ಯಾವ ದೇಶದ ಹೊಸ ರಾಜಧಾನಿ ಆಗಲಿದೆ? ದ ನ್ಯೂ ಕ್ಯಾಪಿಟಲ್ ಸಿಟಿ ಆಫ್ ಇಂಡೋನೇಷ್ಯಾ ವಾಸ್ ನುಸಂತಾರ. ಯುರೋಪಿಯನ್ ಪಾರ್ಲಿಮೆಂಟ್ನ ಕಿರಿಯ ಅಧ್ಯಕ್ಷರು ಯಂಗೆಸ್ಟ್ ಪ್ರೆಸಿಡೆಂಟ್ ಯಾರಾಗಿದ್ದಾರೆ ಯುರೋಪಿಯನ್ ಪಾರ್ಲಿಮೆಂಟ್ನ? ಅಂದರೆ ರಾಬರ್ಟಾ ಮೆಟ್ಸೋಲಾ ಯುರೋಪಿಯನ್ ಪಾರ್ಲಿಮೆಂಟ್ನ ಕಿರಿಯ ಅಧ್ಯಕ್ಷರಾಗಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ಯಾವ ದೇಶವು ಬಾಲ್ಯ ವಿವಾಹವನ್ನು ನಿಷೇಧಿಸಿದೆ? ವಿಚ್ ಕಂಟ್ರಿ ಪ್ರೊಹಿಬಿಟೆಡ್ ಚೈಲ್ಡ್ ಮ್ಯಾರೇಜ್? ಫಿಲಿಪೈನ್ಸ್. ಸರಿಯಾದ ಉತ್ತರ ಯಾವುದು? ಫಿಲಿಪೈನ್ಸ್. ಬಾಲ್ಯ ವಿವಾಹವನ್ನು ನಿಷೇಧಿಸಿದಂತಹ ಒಂದು ಕಂಟ್ರಿ ಫಿಲಿಪೈನ್ಸ್. ಫಿಲಿಪೈನ್ಸ್ ಕ್ಯಾಪಿಟಲ್ ಸಿಟಿ ಮನಿಲಾ, ಅಲ್ಲಿ ಕರೆನ್ಸಿ ಹೆಸರು ಪೆಸು. ಇದನ್ನು ವೆರಿ ವೆರಿ ಇಂಪಾರ್ಟೆಂಟ್. ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಯಾರು ನೇಮಕಗೊಂಡಿದ್ದಾರೆ? ವಿ ಅನಂತ ನಾಗೇಶ್ವರನ್ ಮುಖ್ಯ ಆರ್ಥಿಕ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ. ಬರೀ ಇದನ್ನು ವೆರಿ ವೆರಿ ಇಂಪಾರ್ಟೆಂಟು. 2022ರ ಮೊದಲ ಬ್ರಿಕ್ಸ್ ಶೃಂಗಸಭೆ ಶೆರ್ಪಾಸ್ ಸಭೆಯು ಯಾವ ದೇಶದ ಅಧ್ಯಕ್ಷತೆಯಲ್ಲಿ ನಡೆಯಿತು? 2022 ಚೀನಾ ದೇಶದ ಅಧ್ಯಕ್ಷತೆಯಲ್ಲಿ 2022ರ ಬ್ರಿಕ್ಸ್ ಶೃಂಗಸಭೆ ನಡೆಯಿತು. ಇದು 14ನೇ ಬ್ರಿಕ್ಸ್ ಶೃಂಗಸಭೆಯಾಗಿದೆ. 13ನೇ ಬ್ರಿಕ್ಸ್ ಶೃಂಗಸಭೆ ಭಾರತದಲ್ಲಿ ನಡೆಯಿತು 2021ರಲ್ಲಿ. ಬ್ರಿಕ್ಸ್ ಸ್ಥಾಪನೆಯಾದ ವರ್ಷ 2006. ಇದರ ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಶಾಂಘೈನಲ್ಲಿ ಇದೆ. ಇದರ ಕೇಂದ್ರ ಕಚೇರಿ ಶಾಂಘೈನಲ್ಲಿದೆ. ಬ್ರಿಕ್ಸ್ 2022 ಚೀನಾ, 2021 ಭಾರತ. ಅದೇ ರೀತಿ ನೆಕ್ಸ್ಟ್ ಕ್ವೆಶನ್, ಅಸೋಂ ವೈಭವ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಅಸೋಂ ವೈಭವ್ ಅನ್ನೋದು ಅಸ್ಸಾಂನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಅಸೋಂ ವೈಭವ್ ಅನ್ನೋದು ಅಸ್ಸಾಂ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿದೆ. ಅದು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ರತನ್ ಟಾಟಾ ಅವರಿಗೆ ಕೊಟ್ಟಿದ್ದಾರೆ. 3ನೇ ರಾಷ್ಟ್ರೀಯ ಜಲ ಪ್ರಶಸ್ತಿಗಳು 2022 ಯಾವ ರಾಜ್ಯವು ಪ್ರಥಮ ಬಹುಮಾನವನ್ನು ಪಡೆದಿದೆ? ಇದು ಕೊಡುವಂತಹ ಕೇಂದ್ರ ಸಂಸ್ಥೆ ಯಾವುದಪ್ಪ ಅಂದರೆ ಕೇಂದ್ರ ಜಲಶಕ್ತಿ ಸಚಿವಾಲಯ ಆಯೋಜಿಸಲಾದಂತಹ 3ನೇ ರಾಷ್ಟ್ರೀಯ ಜಲ ಪ್ರಶಸ್ತಿ 2020 ಭಾಜನರಾದಂತಹ ರಾಜ್ಯವು ಯಾವುದಪ್ಪ ಅಂದರೆ ಉತ್ತರ ಪ್ರದೇಶ. ಪ್ರಥಮ ಬಹುಮಾನ ಉತ್ತರ ಪ್ರದೇಶ. ಸೆಕೆಂಡ್ ಪ್ಲೇಸ್ ಬಂದುಬಿಟ್ಟು ರಾಜಸ್ಥಾನ. ಥರ್ಡ್ ಪ್ಲೇಸ್ ತಮಿಳುನಾಡು. ಅದೇ ರೀತಿ ಯಾವ ದೇಶವು 2022ರ ಅಂಡರ್ 19 ಏಷ್ಯಾ ಕಪ್ ಗೆದ್ದಂತಹ ದೇಶ ಭಾರತ.
ನಡೆದಂತಹ ದೇಶ ದುಬೈ ನಡೆದ ಎಂದ್ರೆ ಅಂಡರ್ 19 ಏಷ್ಯಾ ಕಪ್ ನಡೆದಂತಹ ದೇಶ ದುಬೈನಲ್ಲಿ ನಡೆದಿದೆ. ಸೋಲು ಶ್ರೀಲಂಕಾ ಮತ್ತು ಭಾರತದ ನಡುವೆ ಫೈನಲ್ ಆಗಿ ಭಾರತ ಗೆದ್ದಿತು, ಶ್ರೀಲಂಕಾ ರನ್ನರ್ ಅಪ್ ಆಗಿತ್ತು. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಭಾರತೀಯ ಕೋಸ್ಟ್ ಗಾರ್ಡನ್ನ ಹೊಸ ಕೋಸ್ಟ್ ಗಾರ್ಡ್ ಸಾರಿ ಭಾರತೀಯ ಕೋಸ್ಟ್ ಗಾರ್ಡ್ನ ಹೊಸ ಡೈರೆಕ್ಟರ್ ಜನರಲ್ ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ವಿ ಎಸ್ ಪಠಾನಿಯಾ. ಇದನ್ನು ಇಂಪಾರ್ಟೆಂಟು. ಸಾಹಿತ್ಯ ಕ್ಷೇತ್ರಕ್ಕೆ ಬಂದಂತಹ ಸಾಹಿತ್ಯ ಅಕಾಡೆಮಿ ಯಾವುದಪ್ಪ ಅಂದರೆ 2021ರಲ್ಲಿ ಅದನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ 2021ರಲ್ಲಿ ಯಾರು ಗೆದ್ದಿದೆ, ನಮಿತಾ ಗೋಖಲೆ ಅವರು ಬರೆದಂತಹ ಕಾದಂಬರಿ ಥಿಂಗ್ಸ್ ಟು ಲಿವ್ ಬಿಹೈಂಡ್. ಅದು ಬರೆದಂತಹವರು ಯಾರಪ್ಪ ಅಂದರೆ ನಮಿತಾ ಗೋಖಲೆ. ಅವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2021 ಲಭಿಸಿದೆ. ಪೋರ್ಚುಗೀಸ್ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಪ್ರತಿಮೆ ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ? ಪಣಜಿ, ನಮ್ಮ ನೈಬರಿಂಗ್ ಸ್ಟೇಟ್ ಗೋವಾ. ಗೋವಾದಲ್ಲಿ ಪಣಜಿಯಲ್ಲಿ ಪೋರ್ಚುಗೀಸ್ ಫುಟ್ಬಾಲ್ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಪ್ರತಿಮೆ ಸ್ಟ್ಯಾಚ್ಯೂ ಸ್ಥಾಪಿಸಲಾಗಿದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಹೊಸ MD ಮತ್ತು CEO ಆಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಅತುಲ್ ಕುಮಾರ್ ಗೋಯಲ್ ಅವರು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಹೊಸ MD ಮತ್ತು CEO ಆಗಿ ನೇಮಕಗೊಂಡಿದ್ದಾರೆ. ಅದೇ ರೀತಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಎಷ್ಟು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಅಂದರೆ 3 ವರ್ಷಗಳವರೆಗೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಹಕಾರವನ್ನು ಪರಸ್ಪರ ಸಹಕಾರವನ್ನು 3 ವರ್ಷಗಳವರೆಗೆ ವಿಸ್ತರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಮಿಸೆಸ್ ಇಂಡಿಯಾ ಗ್ಯಾಲಕ್ಸಿ 2021 ಕಿರೀಟವನ್ನು ಯಾರು ಪಡೆದಿದ್ದಾರೆ ಅಂದರೆ ಡಾಕ್ಟರ್ ನಿಖಿತಾ ಸೋಕಲ್. ಮಿಸಸ್ ಇಂಡಿಯಾ ಗ್ಯಾಲಕ್ಸಿ 2021 ಡಾಕ್ಟರ್ ನಿಖಿತಾ ಸೋಕಲ್. ವಿಶ್ವದ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನು ತೆರೆದಿರುವ ದೇಶ ಚೀನಾ. ಅತಿ ಉದ್ದದ ಮೆಟ್ರೋ ಮಾರ್ಗ, ವಿಶ್ವದಲ್ಲಿಯೇ ಅತಿ ಉದ್ದದ ಮೆಟ್ರೋ ಮಾರ್ಗವನ್ನು ಯಾವ ದೇಶದಲ್ಲಿದೆ ಅಂದರೆ ಚೀನಾದಲ್ಲಿದೆ. ಭಾರತದಲ್ಲಿ ಮೊದಲ ಒಮಿಕ್ರಾನ್ ಸಾವು ಯಾವ ರಾಜ್ಯದಲ್ಲಿ ದಾಖಲಾಗಿದೆ ಅಂದರೆ ಮಹಾರಾಷ್ಟ್ರ. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿ ಮೊಟ್ಟ ಮೊದಲನೇದಾಗಿ ಒಮಿಕ್ರಾನ್ ಸಾವು ಎಂಬುದು ಭಾರತದಲ್ಲಿ ಆಗಿದಂತಹ ಮೊಟ್ಟ ಮೊದಲ ರಾಜ್ಯ ಅಂದರೆ ಮಹಾರಾಷ್ಟ್ರ. ಪ್ರತಿ ವರ್ಷ ಭಾರತೀಯ ಸೇನಾ ದಿನಾಚರಣೆ ಯಾವಾಗ ಆಚರಿಸಲಾಗುತ್ತದೆ ಅಂದರೆ 15ನೇ ಜನವರಿ. 15th January ಭಾರತೀಯ ಸೇನಾ ದಿನವನ್ನಾಗಿ ಆಚರಿಸಲಾಗುತ್ತದೆ. 2022 74ನೇ ಸೇನಾ ದಿನವನ್ನು ಆಚರಿಸಲಾಯಿತು 2022. ಅದೇ ರೀತಿ 2023 75ನೇ ಸೇನಾ ದಿನಾಚರಣೆ ದಿನವನ್ನಾಗಿ ಆಚರಿಸಲಾಯಿತು. ಯಾಕಂದರೆ ಇದು ಫೆಬ್ರವರಿ ತಿಂಗಳಲ್ಲ, 2023 ಜನವರಿ 15ರಂದು 75ನೇ ಸೇನಾ ದಿನವನ್ನಾಗಿ ಆಚರಿಸಲಾಯಿತು. ಅಂದ ಹಾಗೆ ಇದು ಭಾರತೀಯ ಸೇನಾ ದಿನಾಚರಣೆ ಆದರೆ 15ನೇ ಜನವರಿಗೆ. ಭಾರತೀಯ ವಾಯುಪಡೆಯ ದಿನ ಯಾವಾಗಪ್ಪ ಅಂದರೆ 8ನೇ ಅಕ್ಟೋಬರ್. ಅದೇ ರೀತಿ ಭಾರತೀಯ ನೌಕಾಪಡೆಯ ದಿನ 4ನೇ ಡಿಸೆಂಬರ್. ಭಾರತೀಯ ವಾಯುಪಡೆಯ ದಿನ 8ನೇ ಅಕ್ಟೋಬರ್, ಭಾರತೀಯ ನೌಕಾಪಡೆಯ ದಿನ ವಾಯುಪಡೆಯ ದಿನ 8ನೇ ಅಕ್ಟೋಬರ್, ನೌಕಾಪಡೆಯ ದಿನ 4ನೇ ಡಿಸೆಂಬರ್. ಮಮತಾ ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ, CM ಆದಂತಹ ಮಮತಾ ಬ್ಯಾನರ್ಜಿ ಅವರ ಕುರಿತು ಒಂದು ಪುಸ್ತಕ ಬಿಡುಗಡೆಯಾಗಿದೆ, ಮಮತಾ ಬಿಯಾಂಡ್ 2021. ಪುಸ್ತಕದ ಲೇಖಕರು ಯಾರಪ್ಪ ಅಂದರೆ ಜಯಂತ್ ಘೋಷಲ್ ಅನ್ನೋರು. ವೀರ ಬಾಲ ದಿವಸ್ ಅನ್ನು ಪ್ರತಿ ವರ್ಷ ಯಾವ ದಿನಾಂಕದಂತು ಆಚರಿಸಲಾಗುತ್ತದೆ? ವೀರ ಬಾಲ ದಿವಸ್ 26ನೇ ಡಿಸೆಂಬರ್. ಇದು ಗುರು ಗೋವಿಂದ ಸಿಂಗ್ ಅವರ ಪುತ್ರನ ಸ್ಮರಣೆಯ ಪ್ರಯುಕ್ತ ಈ ದಿನವನ್ನಾಗಿ ಆಚರಿಸಲಾಗುತ್ತದೆ. ಯಾವ ದಿನ ಅಂದರೆ ವೀರ್ ಬಾಲ್ ದಿವಸ್, ಅರ್ಥ ನೆನಪಿಟ್ಕೊಳ್ರಿ, 26ನೇ ಡಿಸೆಂಬರ್. ಅದೇ ರೀತಿ ಪ್ರತಿ ವರ್ಷ ರಾಷ್ಟ್ರೀಯ ಯುವ ದಿನ ಯಾವಾಗ ಆಚರಿಸಲಾಗುತ್ತದೆ? 12ನೇ ಜನವರಿ. ಇದೆಲ್ಲರಿಗೂ ಗೊತ್ತು, ಸ್ವಾಮಿ ವಿವೇಕಾನಂದರವರ ಜನ್ಮದಿನಾಚರಣೆಯ ಪ್ರಯುಕ್ತ 12ನೇ ಜನವರಿಗೆ ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ. 2022 ಆಚರಿಸಿದಂತಹ ಜನ್ಮ ವಾರ್ಷಿಕೋತ್ಸವ ಯಾವ ಎಷ್ಟಪ್ಪ ಅಂದರೆ 159ನೇ. ಈಗ ನೆಕ್ಸ್ಟ್,
ಇದೇ ವರ್ಷ 2023 ಹೊತ್ತಿಂಗಳು ಜನವರಿ 12ರಂದು 160ನೇ ಜನ್ಮ ವಾರ್ಷಿಕೋತ್ಸವವನ್ನು ಸ್ವಾಮಿ ವಿವೇಕಾನಂದರವರ ಆಚರಿಸಲಾಯಿತು. 160ನೇ ಮಿಸ್ಸೆಸ್ ವರ್ಲ್ಡ್ 2022 ಕಿರೀಟವನ್ನು ಯಾರು ಪಡೆದರು? ಮಿಸ್ಸೆಸ್ ವರ್ಲ್ಡ್ 2022 ಕಿರೀಟವನ್ನು ಯಾರು ಪಡೆದರು ಅಂದರೆ ಶೈಲಿನ್ ಪೋರ್ಡ್. ಯಾರಪ್ಪ ಅಂದರೆ ಶೈಲಿನ್ ಪೋರ್ಡ್. ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಒಂದು, ಗಂಗಾ ಶುದ್ಧೀಕರಣಕ್ಕಾಗಿ ರಾಷ್ಟ್ರೀಯ ಮಿಷನ್ಗೆ ಹೊಸ ಮಹಾನಿರ್ದೇಶಕರಾದವರು ಯಾರಪ್ಪ ಅಂದರೆ ಗಂಗಾ ಶುದ್ಧೀಕರಣಕ್ಕಾಗಿ ಜಿ ಅಶೋಕ್ ಕುಮಾರ್. ಜಿ ಅಶೋಕ್ ಕುಮಾರ್ ನೋಡ್ರಿ, ಇಲ್ಲಿ ಪದ್ಮ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಪಡೆಯೋಣ. 2022ರಲ್ಲಿ ಪದ್ಮ ಪ್ರಶಸ್ತಿಗಳು ಎಷ್ಟು ವ್ಯಕ್ತಿಗಳಿಗೆ ನೀಡಲಾಗಿದೆ ಅಂದರೆ 128 ವ್ಯಕ್ತಿಗಳಿಗೆ ನೀಡಲಾಗಿದೆ. ಅದರಲ್ಲಿ ಪದ್ಮಶ್ರೀ 107, ಪದ್ಮವಿಭೂಷಣ್ 4, ಪದ್ಮಭೂಷಣ್ 17 ಜನಕ್ಕೆ. ಟೋಟಲ್ 128 ಜನಕ್ಕೆ ಪದ್ಮ ಪ್ರಶಸ್ತಿಗಳು 2022ರಲ್ಲಿ ನೀಡಲಾಗಿದೆ.